ಹಾಯ್ ನಮಸ್ಕಾರ. ಇವತ್ತು ಒನ್ ಆಫ್ ದ ಬೆಸ್ಟ್ ರೆಫಂಡ್ ಅರ್ನ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಗುರು. ಈ ಅಪ್ಲಿಕೇಶನ್ ಅಲ್ಲಿ ಮಿನಿಮಮ್ 300 ಅರ್ನ್ ಮಾಡ್ಬೋದು, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಅರ್ನ್ ಮಾಡ್ಬೋದು. ಸೊ ಇನ್ ಕೇಸ್ ನಿಮ್ಮ ಫ್ರೆಂಡ್ಗೆ ಒಬ್ಬರಿಗೆ ರೆಫರ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ 300 ರುಪೀಸ್ ಸಿಗ್ತದೆ. ಇನ್ ಕೇಸ್ ನೀವು 10 ಮೆಂಬರ್ಸ್ಗೆ ರೆಫರ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ 3000 ರುಪೀಸ್ ಸಿಗ್ತದೆ. ಇದನ್ನ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ ಆದರೂ ಹಾಕೊಬೋದು, ಯಾವುದಕ್ಕಾದ್ರೂ ಆರಾಮ್ಸೆ ಹಾಕೊಬೋದು. ಸೊ ಅಪ್ಲಿಕೇಶನ್ ಹೆಂಗ್ ರಿಜಿಸ್ಟರ್ ಆಗೋದು, ಹೆಂಗ್ ರೆಫರ್ ಮಾಡೋದು, ಹೆಂಗ್ ವಿಡ್ರಾ ಮಾಡೋದು ಅಂದ್ಬಿಟ್ಟು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ನೋಟಿಫಿಕೇಶನ್ ಸೆಟ್ ಮಾಡ್ಕೊಳ್ಳಿ. ಇನ್ನೇನಾರು ಲೈಕ್ ಆಗಿಲ್ಲ ಬೇಗನೆ ಒಂದು ಲೈಕ್ ಹಾಕ್ಬಿಡಿ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಿವ್ ಅವೇ ಐತೆ. ಸೊ ರ್ಯಾಂಡಮ್ ಆಗಿ ಒಂದು ಕಮೆಂಟ್ ಹಾಕಿ ರ್ಯಾಂಡಮ್ ಆಗಿ ಒಂದು ಕಮೆಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಗಿವ್ ಅವೇ ಕೊಡ್ತೀನಿ. ಬಟ್ 100 ಲೈಕ್ಸ್ ಕಂಪ್ಲೀಟ್ ಆಗಿರಬೇಕು ಇವತ್ತಿನ ಈ ವಿಡಿಯೋಗೆ. ಏನಾದ್ರೂ ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕ್ಬಿಟ್ಟು ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಆದ ತಕ್ಷಣ ಕಂಟಿನ್ಯೂ ವಿತ್ ಗೂಗಲ್ ಅಂತ ಬರುತ್ತೆ ಗುರು, ಕ್ಲಿಕ್ ಮಾಡ್ತೀರಾ. ಆದಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಹಾಕ್ತೀರಾ, ಓ ಟಿ ಪಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು, ಪ್ಯಾನ್ ಕಾರ್ಡ್ ನಂಬರ್ ಹಾಕ್ತೀರಾ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಆ್ಯಂಡ್ ಮ್ಯಾರಿಡ್ ಅನ್ಮ್ಯಾರಿಡ್ ಅಂದ್ಬಿಟ್ಟು ಕೇಳುತ್ತೆ. ಅದಾದಮೇಲೆ ನಿಮ್ಮ ಆಕ್ಯುಪೇಷನ್ ಕೇಳುತ್ತೆ, ಏನು ವರ್ಕ್ ಮಾಡ್ತಿದ್ದೀರಾ ಅಂತ. ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಅಂತ ಹಾಕಿ, ಇಲ್ಲ ವರ್ಕ್ ಮಾಡ್ತೀರಾ ವರ್ಕ ಅಂತ ಹಾಕಿ. ಮತ್ತು ಏನಾದರೂ ನಿಮ್ಮ ಇನ್ಕಮ್ ಎಷ್ಟು ಬರ್ತೈತೆ ಅಂತ ಕೇಳುತ್ತೆ. ಸೊ ಇನ್ಕಮ್ ಎಷ್ಟು ಬರ್ತಾ ಇದೆ, 0 ಬರ್ತಾ ಇದ್ರೆ ಎಷ್ಟು ಬರ್ತೈತೆ ಅಷ್ಟು ಅಮೌಂಟ್ ಹಾಕಿ. ಸೊ ಅದಾದಮೇಲೆ ನಿಮಗೆ ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ ಆಯ್ತಾ ಅಂತ ಕೇಳುತ್ತೆ ಗುರು. ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ ಇನ್ ಕೇಸ್ ಏನು ಟ್ರೇಡ್ ಮಾಡ್ತಾ ಇದ್ರೆ ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಹಾಕಿ, ಇಲ್ಲ ಅಂದರೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹಾಕಿ. ನಾಮಿನೀಸ್ ಕೇಳುತ್ತೆ, ನಾಮಿನೀಸ್ ಏನು ಬೇಕಿಲ್ಲ ನೋ ಅಂತ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಕೊಡಿ. ಸೊ ಅದಾದಮೇಲೆ ನಿಮ್ಮದು ಒಂದು ವೆರಿಫಿಕೇಶನ್ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಪಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಒಂದು ಸಿಗ್ನೇಚರು, ಮೂರನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂತು ಅಂದರೆ ನಿಮ್ಗೆ ಇ ಸೈನ್ ಮಾಡಬೇಕು. ಇ ಸೈನ್ ಅಂದ ತಕ್ಷಣ ಒಂದು ನಾರ್ಮಲಾಗಿ ಒಂದು ಡಿಜಿಲಾಕರ್ ಥರ ಒಂದು ಸ್ಕ್ರೀನ್ ಬರುತ್ತೆ ಗುರು, ಅದು ಜಸ್ಟ್ ಈ ಥರ ಬರ್ತೈತಿಲ್ಲ, ಕ್ಲಿಕ್ ಮಾಡ್ತೀರಾ, ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ತೀರಾ, ಒಂದು ಓ ಟಿ ಪಿ ಬರುತ್ತೆ, ಓ ಟಿ ಪಿ ಹಾಕ್ತೀರಾ, ನೀಟಾಗಿ ಅಕೌಂಟ್ ನಿಮ್ಮದು ಒಂದು ಕ್ರಿಯೇಟ್ ಆಗ್ತದೆ. ಇನ್ ಕೇಸ್ ಏನೋ ಡೌಟ್ ಬಂತು ಅಂತಂದರೆ ಸೈಡಲ್ಲಿ ನಿಮಗೆ ಸ್ಕ್ರೀನಲ್ಲಿ ಯಾವ ಥರ ಪ್ರೊಸೀಜರ್ ಅಂತ ಸ್ವಲ್ಪ ಸ್ಪೀಡಾಗಿ ಆಗ್ತಾ ಇದ್ದೀನಿ, ಅದನ್ನು ನೋಡಿಬಿಟ್ಟು ಆರಾಮ್ಸೆ ರಿಜಿಸ್ಟರ್ ಆಗ್ಬೋದು. ವಿತಿನ್ 24 ಅವರ್ಸ್ ಒಳಗಡೆ ನಿಮಗೆ ಐಡಿ ಮತ್ತು ಪಾಸ್ವರ್ಡ್ ಸಿಗುತ್ತೆ ಗುರು. ಸೊ ಐಡಿ ಮತ್ತು ಪಾಸ್ವರ್ಡ್ ಹಾಕ್ತೀರಾ, ಲಾಗಿನ್ ಆಗಿಬಿಟ್ಟು. ಸೊ ಇವಾಗ ಹೆಂಗೆ ರೆಫರ್ ಮಾಡೋದು ಅಂದ್ಬಿಟ್ಟು ಹೇಳ್ತೀನಿ. ಇಲ್ಲಿ ನಾರ್ಮಲಾಗಿ ಏನೇನೋ ಒಂದು ಆಪ್ಷನ್ ಐತೆ, ಇದರಿಂದ ತಲೆ ಕೆಡಿಸ್ಕೊಬೇಡಿ. ಸೊ ಇಲ್ಲಿ ಪ್ರೊಫೈಲ್ ಸಿಂಬಲ್ ಆಯ್ತಲ್ಲ, ಜಸ್ಟ್ ಪ್ರೊಫೈಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಆಪ್ಷನ್ ಕಾಣಿಸ್ತೈತೆ, ರೆಫರ್ ಅಂಡ್ ಅರ್ನ್ ಅಂದ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೀವು ಒಬ್ಬ ಫ್ರೆಂಡ್ಗೆ ರೆಫರ್ ಮಾಡ್ಬೋದು. ಒಬ್ಬ ಫ್ರೆಂಡ್ಗೆ ರೆಫರ್ ಮಾಡ್ತು ಅಂದರೆ 300 ರುಪೀಸ್ ಸಿಗ್ತದೆ. ಇನ್ ಕೇಸ್ ನೀವೇನಾದರೂ 10 ಜನಕ್ಕೆ ರೆಫರ್ ಮಾಡ್ತು ಅಂದರೆ ಡೈರೆಕ್ಟಾಗಿ ನಿಮಗೆ 3000 ಸಿಗ್ತಿದೆ ಗುರು. ಡೈರೆಕ್ಟಾಗಿ ನೀವು ಆರಾಮ್ಸೆ ವಿಡ್ರಾ ಮಾಡ್ಕೊಬೋದು. ಸೊ ಅಪ್ಲಿಕೇಶನ್ ಮಾತ್ರ ಸಿಕ್ಕಾಬಟ್ಟೆ ಸೈಕಾಗೈತೆ, ಪೇಮೆಂಟ್ ಡಿಲೇ ಆಗೋದು ಅದಾಗೋದು ಏನು ಪ್ರಾಬ್ಲಮ್ ಆಗಲ್ಲ. ಏನು ರೆಫರ್ ಮಾಡ್ತೀರಾ ಅದು ವ್ಯಾಲೆಟಿಗೆ ಬಂದಿರುತ್ತೆ, ಆಮೇಲೆ ಡೈರೆಕ್ಟಾಗಿ ವಿಡ್ರಾ ಮಾಡ್ಕೊಬೋದು. ಬಟ್ ರೆಫರ್ ಮಾಡೋ ಆಪ್ಷನ್ಗಿಂತ ಮುಂಚೆ ಒಂದು ಪ್ರೊಸೆಸ್ನ ನೀವು ಮಾಡಬೇಕು. ಅವಾಗ ಮಾತ್ರ ನಿಮಗೆ ರೆಫರ್ಡ್ ಅರ್ನ್ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಲ್ಲ, ಸೊ ಅದು ಓಪನ್ ಆಗೋದು. ಏನಪ್ಪ ಅದು ಅಂದರೆ ನಾರ್ಮಲಾಗಿ ನಿಮಗೆ ಐಡಿ ಪಾಸ್ವರ್ಡ್ ಎಲ್ಲ ಸಿಕ್ಕ ತಕ್ಷಣ ಈ ಒಂದು ಆಪ್ಷನ್ ಬಿಟ್ಟು ಎಲ್ಲ ಆಪ್ಷನ್ ನಾರ್ಮಲಾಗಿ ಇದ್ದೇ ಇರುತ್ತೆ. ಸೊ ಫಸ್ಟ್ ಈ ಅಪ್ಲಿಕೇಶನ್ಗೆ ಒಂದು 1100 ಅಥವಾ 1200 ರುಪೀಸ್ನ ಆ್ಯಡ್ ಮಾಡಿಬಿಟ್ಟು ಒಂದ್ಸರಿ ಟ್ರೇಡ್ ಮಾಡಿಬಿಟ್ಟು ಮತ್ತೆ ವಾಪಸ್ ತಗೊಬೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು 1200 ಯಾರ ಹತ್ರ ಈಸ್ಕೊಂಡು ಈಸ್ಕೊಳ್ಳಿ ಅಂತಂದ್ರೆ ಇಲ್ಲ ಅಮೌಂಟ್ ಇಲ್ಲ ಅಂದರೆ, ಸೊ ಈಸ್ಕೊಂಡು ಅಮೌಂಟ್ ಇದಕ್ಕೆ ಹಾಕ್ತೀರಾ, ಒಂದ್ಸರಿ ಟ್ರೇಡ್ ಮಾಡ್ತೀರಾ, ಮತ್ತೆ ವಾಪಸ್ಸು ನಿಮಗೆ 1200 ರುಪೀಸ್ ಕೂಡ ಅಮೌಂಟು ನಿಮಗೆ ವಾಪಸ್ ನಿಮಗೆ ಬರುತ್ತೆ ಅವರು. ಸೊ ಇಲ್ಲಿ ಆ್ಯಡ್ ಫಂಡ್ಸ್ ಅಂತ ಇದ್ದಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ 1200 ರುಪೀಸ್ನ ಆ್ಯಡ್ ಮಾಡ್ಕೊಳ್ಳಿ ಅಮೌಂಟನ್ನು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಒಂದು ಟ್ರೇಡನ್ನು ಕಂಪ್ಲೀಟ್ ಮಾಡಬೇಕು. ಸೊ ವ್ಯಾಲೆಟ್ಗೆ 1200 ಬಂದೈತೆ ಅಂತ ಹೇಳ್ಕೊಳ್ಳಿ. ಆ್ಯಕ್ಚುಲಿ ನೀನೇ ಗುರು ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಒಂದ್ಸರಿ ಮಾಡಿದ್ದೀನಿ. ಸೊ 1200 ರುಪೀಸ್ನ 7ನೇ ತಾರೀಕು ಡಿಸೆಂಬರಲ್ಲಿ ಆ್ಯಡ್ ಮಾಡಿದೆ, ಒಂದ್ಸರಿ ಟ್ರೇಡ್ ಮಾಡಿ 1194ನ ವಿಡ್ರಾ ಮಾಡಿಕೊಂಡೆ. ಅದು ಕೂಡ 8 ಗಂಟೆ ಫಟ್ ಅಂತ ಬಂದ್ಬಿಡುತ್ತೆ. ಸೊ ಮತ್ತು ಇವಾಗ ರೆಫರ್ ಸಾರಿ ಟ್ರೇಡ್ ಹೇಳಿದ್ನಲ್ಲ, ಸೊ ಟ್ರೇಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾರ್ಮಲಾಗಿ ಇಲ್ಲಿ ನಾರ್ಮಲ್ ಫಸ್ಟ್ ಆಪ್ಷನ್ ಬಂದೈತಲ್ಲ, ಇದಕ್ಕೆ ಆಪ್ಷನ್ ಬರ್ರಿ. ಸೊ ನೀವು ಯಾವುದನ್ನಾದ್ರು ಪರ್ಚೇಸ್ ಮಾಡ್ಬೋದು ಗುರು, ಇಲ್ಲಿ ಇಷ್ಟೊಂದು ಬೇರೆ ಬೇರೆ ಏನೇನೋ ಕಂಪ್ನಿಗಳೈತೆ. ಸೊ ನೀವು ಯಾವುದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಈಗ 539 ಅಂತ ಐತೆ, ಓಕೆ ಪೇಟಿಎಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ ಇವಾಗ ನಾನು, ಸಾರಿ ಪೇಟಿಎಮ್ ಅಲ್ಲ ಗುರು, 1E97 ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಅಷ್ಟೊಂದು ಫ್ಲಕ್ಚುಯೇಟ್ ಏನು ಆಗಿಲ್ಲ. ಸೊ ಏನು ಮಾಡಬೇಕಂದ್ರೆ ಇವಾಗ ಈ ಆಪ್ಷನ್ಗೆ ಬಂದು ಇಲ್ಲಿ ಬೈ ಅಂತ ಐತಲ್ಲ, ಸೊ ಬೈ ಅಂತ ಕ್ಲಿಕ್ ಮಾಡಿ ಈಗ 550 ಐತೆ. ಸೊ ನಾನು 2 ಸೇಲ್ ಮಾಡಿದ್ನ ಪರ್ಚೇಸ್ ಮಾಡ್ತೀನಿ. ಸೊ 550 ಅಂದರೆ 1100 ರುಪೀಸ್ ಆಗ್ತದೆ. ಸೊ ಆಗ ನಾವು 1000 ರುಪೀಸ್ ಮೇಲೆ ಒಂದು ಟ್ರೇಡನ್ನು ಮಾಡಬೇಕು, ಅವಾಗ ಮಾತ್ರ ಅದು ಆಪ್ಷನ್ ಓಪನ್ ಆಗೋದು. ಸೊ ಆಗ ಎರಡನೇ ಪರ್ಚೇಸ್ ಮಾಡ್ತೀವಿ ಅಂದರೆ 1100 ರುಪೀಸ್ ಆಗ್ತದೆ. ಇಲ್ಲಿ ಬೈ ಅಂತ ಇರುತ್ತೆ, ಬೈ ಅಂತ ಕೊಡ್ತೇವೆ ಅಂದರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ನೀಟಾಗಿ ಸೆಟ್ ಆಗ್ತದೆ. ಮತ್ತೆ ಅದು ಆಪ್ಷನ್ ಬರ್ರಿ ಅಥವಾ ಒಂದು 12 ಅವರ್ಸ್ ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ಬರ್ರಿ, ಅಲ್ಲಿ ಸೆಲ್ ಅಂತ ಇರುತ್ತೆ, ಸೆಲ್ ಅಂತ ಕೊಡಿ, ಡೈರೆಕ್ಟಾಗಿ ವ್ಯಾಲೆಟ್ಗೆ ಹೋಗುತ್ತೆ, ಮತ್ತೆ ನಿಮ್ಮ ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳಿ. ಅವಾಗ ಡೈರೆಕ್ಟಾಗಿ ನಿಮಗೆ ರೆಫರ್ಡ್ ಅರ್ನ್ ಆಪ್ಷನ್ ಆರಾಮ್ಸಿ ಓಪನ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ನೀವು ಇದಕ್ಕೆ ಸಿಗಲಿಲ್ಲ ಗುರು, ಏನು ತಲೆ ಕೆಡ್ತಾ ಇದೆ ಅಂದರೆ ನಿಮಗೆ ನೀಟಾಗಿ ಹೇಳಬೇಕು ಅಂದರೆ ಸರ್ಚ್ ಆಪ್ಷನ್ ಬರ್ರಿ. ಇಲ್ಲಿ ಟಾಟಾ ಸ್ಟೀಲು, ಯೆಸ್ ಬ್ಯಾಂಕ್ ಏನೇನೋ ಮಾಡ್ಬೋದು. ಬಟ್ ನಿಮ್ಮ ಬೆಸ್ಟ್ ಅನಿಸೋ ಪ್ರಕಾರ ಬ್ಯಾಂಕ್ ಆಫ್ ಬರೋಡಾ ಮಾಡಿ. ಬ್ಯಾಂಕ್ ಆಫ್ ಬರೋಡಾ ಬಂತು ಅಂದರೆ ನಿಮಗೆ 193 ಐತೆ, 6 ಅಂತ
ಅವಾಗ ನಿಮಗೆ ರೆಫರ್ಡ್ ಅವರ್ ಪ್ರೋಗ್ರಾಮ್ ಇಲ್ಲಿ ಈ ಥರ ಓಪನ್ ಆಗಿರುತ್ತೆ ಗುರು. ಸೊ ಮ್ಯಾಕ್ಸಿಮಮ್ ಅಂತಂದರೆ ನೀವು ಎಷ್ಟು ಜನಕ್ಕಾದರೂ ರೆಫರ್ ಮಾಡ್ಬೋದು ತಲೆನೇ ಕೆಡಿಸ್ಕೊಬೇಡಿ. ಒಬ್ಬರು ರೆಫರ್ ಮಾಡಿದ್ರೆ 3,000 ಮೆಂಬರ್ಸ್ ರೆಫರ್ ಮಾಡಿದ್ರೆ 3,000, ಒಂದು 100 ಮೆಂಬರ್ಸ್ ರೆಫರ್ ಮಾಡ್ತೀನಿ ಅಂದರೆ 30,000 ಬಂದ್ಬಿಡುತ್ತೆ. ಸೊ ರೆಫರ್ ಮಾಡೋದೇನು ಕಷ್ಟ ಆಗಲ್ಲ ಅಂದ್ಕೊಂಡಿರ್ತೀನಿ, ಯಾಕಂದರೆ ತುಂಬ ಜನರ ಹತ್ರ ಇವಾಗ ಇವಾಗ ಅದು ಅಕೌಂಟ್ ಮಾಡಿ ಪ್ಯಾನ್ ಕಾರ್ಡ್ ಏನೇನೋ ಮಾಡಿಸಿರ್ತಾರೆ. ಸೊ ಅವ್ರಿಗೆ ಅಪ್ಲಿಕೇಶನ್ ಬಗ್ಗೆ ಏನು ಗೊತ್ತೇ ಇರಲ್ಲ. ಸೊ ಅವ್ರಿಗೆ ನೀವು ರೆಫರ್ ಮಾಡ್ಬೋದು, ಅಥವಾ ಟೆಲಿಗ್ರಾಮ್ ಚಾನಲೇ ಬೇಜಾನ್ ಜನ ಸಿಗ್ತಿರೋ. ಸೊ ಅದರಲ್ಲೂ ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಫಟ್ ಅಂತ ಹೋಗಿ ನೀಟಾಗಿ ರಿಜಿಸ್ಟರ್ ಆಗಿ. ಮತ್ತು ಹಾಗೆ ಗಿವ್ಅವೇ ಇನ್ನ ಕೂಡ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಫಟ್ ಅಂತ ಪಾರ್ಟಿಸಿಪೇಟ್ ಮಾಡಿಬಿಡಿ. 100 ಲೈಕ್ಸ್ ಕಂಪ್ಲೀಟ್ ಮಾಡಬೇಕಷ್ಟೇ, 100 ಲೈಕ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಕಮೆಂಟ್ ಹಾಕಿ. ಸೊ ರ್ಯಾಂಡಮ್ ಆಗಿ ಯಾವುದೋ ಒಂದು ಕಮೆಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಗಿವ್ಅವೇನ ಕೊಡೋಣ. ಸೊ ಏನಾದ್ರು ಲೈಕ್ ಆಗಿಲ್ಲ ಬೇಗ ಒಂದು ಲೈಕ್ ಹಾಕ್ಬಿಡಿ. ಸೊ ಎರಡನೇ ಅಪ್ಲಿಕೇಶನ್ ಹೋಗ್ಬಿಡೋಣ ಬರೀ. ಈ ಅಪ್ಲಿಕೇಶನ್ ಬಂತು ಅಂದರೆ ಸ್ಟೋಮ್ ಗೇನ್ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಇದನ್ನು ಕೂಡ ನೀಟಾಗಿ ರಿಜಿಸ್ಟರ್ ಆಗಿ. ಈ ಅಪ್ಲಿಕೇಶನ್ ಮೈನಾಗಿ ಏನಪ್ಪ ಅದು ಅಂದರೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇಲ್ಲ ಗುರು, ಇನ್ವೆಸ್ಟ್ಮೆಂಟ್ ಇಲ್ಲದೆ ನಿಮಗೆ ಡೈಲಿ ಅಮೌಂಟ್ ಬರ್ತಾ ಇರುತ್ತೆ. ಅಂದರೆ ಕ್ರಿಪ್ಟೋ ಮೈನಿಂಗ್ ಥರ. ಲಾಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳಿದ್ನಲ್ಲ, ಸೊ ಅದೇ ಥರ ಅಪ್ಲಿಕೇಶನು. ಜಸ್ಟ್ ಒಂದು ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಡೈಲಿ ಬಂದು ಇಲ್ಲಿ ನಿಮಗೆ ಮೈನಿಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ್ರಿಗೆ 4 ಅವರ್ಸ್ಗೆ ಒಂದ್ಸರಿ ಬಂದು ಜಸ್ಟ್ ಒಂದ್ಸರಿ ಟ್ಯಾಪ್ ಮಾಡಿ ಅಷ್ಟೇ ಆಟೋಮೆಟಿಕ್ಕಾಗಿ ನಿಮಗೆ ಅದು ಅಮೌಂಟ್ ಮೈನ್ ಆಗ್ತಾ ಇರುತ್ತೆ. ಸೊ ಇವಾಗ ಬ್ಯಾಲೆನ್ಸ್ ಬಂತು ಅಂದ್ರೆ ನನ್ನ ಹತ್ರ 0.56 USDT ಐತೆ. ಅದೇ ಥರ ನಿಮಗೆ ಡೈಲಿ ಕೂಡ ಮೈನ್ ಆಗ್ತಾ ಇರುತ್ತೆ, ಆಟೋಮೆಟಿಕ್ ಮೈನ್ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಗಳು ಕೂಡ ಆರಾಮ್ಸೆ ರೆಫರ್ ಮಾಡ್ಬೋದು. ಅವ್ರು ಏನು ಮೈನ್ ಮಾಡ್ತಾರೆ ಅದ್ರಲ್ಲಿ ನಿಮಗೆ 15% ಬರುತ್ತೆ. ಎಲ್ಸ್ ಅವ್ರು ಎಷ್ಟು ಮೈನ್ ಮಾಡ್ತಾರೆ ಅದ್ರಲ್ಲಿ ನಿಮಗೆ 15% ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡು ಮೈನ್ ಮಾಡ್ಬಿಟ್ಟು ಒಂದು 100 ರುಪೀಸ್ ಅರ್ನ್ ಮಾಡಿದ್ರೆ ನಿಮಗೆ 15 ರುಪೀಸ್ ಬರುತ್ತೆ. ಇನ್ ಕೇಸ್ ನಿಮ್ಮ ಫ್ರೆಂಡ್ ಏನಾದ್ರು 1,000 ರುಪೀಸ್ ಅರ್ನ್ ಮಾಡ್ತು ಅಂದರೆ ನಿಮಗೆ 150 ರುಪೀಸ್ ಬರುತ್ತೆ. ಸೊ ಈ ಅಪ್ಲಿಕೇಶನ್ ಅಂತೂ ಮಿಸ್ ಮಾಡ್ಕೊಬೇಡಿ, ಯಾಕೆಂದರೆ ಬೇರೆ ಯಾವುದೇ ಥರ ಅಪ್ಲಿಕೇಶನ್ ಆದರೂ ಕೂಡ ಎಷ್ಟೊಂದು ತುಂಬ ಜನ ಗೊತ್ತಿರುತ್ತೆ, ಬಟ್ ಈ ಕ್ರಿಪ್ಟೋ ಮೈನಿಂಗ್ ಇರ್ತಾವಲ್ಲ ಈ ಥರ ಅಪ್ಲಿಕೇಶನ್ ಅಷ್ಟೊಂದು ಜನ ನಾರ್ಮಲಾಗಿ ಯೂಸ್ ಮಾಡಲ್ಲ. ಸೊ ನೀವು ಈ ಅಪ್ಲಿಕೇಶನ್ ಆರಾಮ್ಸೆ ರೆಫರ್ ಮಾಡಿ ಅರ್ನ್ ಮಾಡ್ಬೋದು, ಅಥವಾ ನೀವೇ ನಾರ್ಮಲಾಗಿ ಮೈನ್ ಮಾಡ್ತೀನಿ ಅಂದರೆ ಆರಾಮ್ಸೆ ಮಾಡ್ಬೋದು. ಸೊ ಹೆಂಗಪ್ಪ ಇದು ವಿಡ್ರಾ ಮಾಡೋದು ಅಂದರೆ, ಇವಾಗ ಬ್ಯಾಲೆನ್ಸ್ ಬಂತು ಅಂದರೆ 0.56 ಐತೆ, ಮಿನಿಮಮ್ ವಿಡ್ರಾ ಬಂತು ಅಂದರೆ 10 USDT. ಸೊ 10 USDT ಅಂದರೆ 800 ಸಮ್ಥಿಂಗ್ ಆಗ್ತಿದೆ. 10 USDT ಬೇಗನೆ ಆಗ್ತಿದೆ ಗುರು, ಮೇ ಬಿ ಒಂದು 4-5 ಡೇಸಲ್ಲಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ವ್ಯಾಲೆಟಿಗೆ ಬಂದಿರುತ್ತೆ. ಸೊ ವ್ಯಾಲೆಟಲ್ಲಿ ನಿಮ್ಮ ಹತ್ರ ಎಷ್ಟೆಷ್ಟು ಬ್ಯಾಲೆನ್ಸ್ ಇರುತ್ತೆ, USDT, ಬಿಟ್ಕಾಯಿನ್, ನಾರ್ಮಲಾಗಿ ಇದು USDT ಫಾರ್ಮಲ್ಲಿ, ಅಂದರೆ ಬಿಟ್ಕಾಯಿನ್ ಫಾರ್ಮಲ್ಲಿರೋದು. ಸೊ ಬಿಟ್ಕಾಯಿನಲ್ಲಿ ಇಷ್ಟು 10 USDT ಆಗುವಂಥ ಒಂದು ಬಿಟ್ಕಾಯಿನ್ ಐತೆ ಗುರು ಅಂದ್ಬಿಟ್ಟು ಇಲ್ಲಿ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡ್ರಾ ಅಂತ ಐತಲ್ಲ, ಇಲ್ಲಿ ಒಂದು ಮೈನಸ್ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಅಂದರೆ ನೀವು ಒಂದು ಕ್ರಿಪ್ಟೋ ವ್ಯಾಲೆಟ್ಗೆ ಫಟ್ ಅಂತ ವಿಡ್ರಾ ಮಾಡ್ಕೊಂಡು. ಕ್ರಿಪ್ಟೋ ವ್ಯಾಲೆಟ್ ಅಂದರೆ ಟ್ರಸ್ಟ್ ವ್ಯಾಲೆಟ್ ಐತೆ, ಅದು ಇದು ಬೇಜಾನ್ ಅಪ್ಲಿಕೇಶನ್ ಐತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಯಾವ ಥರ ಗುರು ವಿಡ್ರಾ ಮಾಡೋದು ಅಂತ ಏನೋ ಡೌಟ್ ಬಂತು ಅಂದರೆ ತಲೆ ಕೆಡಿಸ್ಕೊಬೇಡಿ, ಒಂದು ಕಮೆಂಟ್ ಹಾಕಿ. ಇನ್ನು ವಿಡ್ರಾ ನಾನು ವಿಡ್ರಾ ಮಾಡಬೇಕಾದ್ರೆ ಒಂದು ವೀಡಿಯೋನ ಮಾಡಾಕ್ತೀನಿ ಡೈರೆಕ್ಟಾಗಿ. ಫಸ್ಟ್ ಏನು ಮಾಡಿ ಅಂದರೆ ಇವಾಗ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಫಸ್ಟ್ ಹೋಗಿ ನೀಟಾಗಿ ಅದನ್ನು ರಿಜಿಸ್ಟರ್ ಆಗಿ. ಅದಾದಮೇಲೆ ನಿಮಗೆ 10 USDT ಅಂದರೆ ಫಸ್ಟ್ ನಾನು 10 USDT ಆಗ್ತಿದೆ, ಆಗಿದ ಮೇಲೆ ನೆಕ್ಸ್ಟ್ ನಾನು ನಿಮಗೆ ವಿಡ್ರಾ ಮಾಡೋದನ್ನು ವೀಡಿಯೋನ ಮಾಡಿಬಿಟ್ಟು ಹಾಕ್ತೀನಿ. ಸೊ ಆವಾಗ ಪ್ರತಿಯೊಬ್ಬರು ಕೂಡ ಆರಾಮ್ಸೆ ವಿಡ್ರಾ ಮಾಡ್ಕೊಬೋದು. ಸೊ ಅಪ್ಲಿಕೇಶನ್ ಕೂಡ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇಲ್ಲ, ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಮೈನಿಂಗ್ ಆಟೋಮೆಟಿಕ್ ಮೈನ್ ಮಾಡೋದಷ್ಟೇ. ಈ ಥರ ಏನಾದ್ರು ಅಪ್ಲಿಕೇಶನ್ ಬೇಕು ಅಂದರೆ ಫಟ್ ಅಂತ ಒಂದು ಲೈಕ್ ಹಾಕ್ಬಿಟ್ಟು ಒಂದು ಕಮೆಂಟ್ ಹಾಕಿ, ಈ ಥರ ಅಪ್ಲಿಕೇಶನ್ ಬೇಕು ಗುರು ವಿತೌಟ್ ಇನ್ವೆಸ್ಟ್ಮೆಂಟು ಕ್ರಿಪ್ಟೋ ಮೈನಿಂಗ್ ಮಾಡುವಂಥ ಟ್ರಸ್ಟೆಡ್ ಅಪ್ಲಿಕೇಶನ್ ಅಂದ್ಬಿಟ್ಟು. ಮತ್ತು ಈ ಅಪ್ಲಿಕೇಶನ್ ಒಂದು ಡೌಟ್ ಇರುತ್ತೆ ಏನು ಗುರು ಟ್ರಸ್ಟೆಡ್ ಇದು ಅಂದ್ಬಿಟ್ಟು, ಸೊ ನೀವು ಗೂಗಲ್ ಅದು ಚೆಕ್ ಮಾಡ್ಬೋದು ಸ್ಟೋರ್ ಮೈನ್ ಅಂದ್ಬಿಟ್ಟು, ಅದು ಲೆಜಿಟ್ ಅಂತಲೇ ಗೊತ್ತಾದ್ರೆ ಟ್ರಸ್ಟೆಡ್ ಅಪ್ಲಿಕೇಶನ್ ಅಂದ್ಬಿಟ್ಟು. ಸೊ ಎರಡು ಅಪ್ಲಿಕೇಶನ್ ಕೂಡ ಇಷ್ಟ, ಎರಡು ಅಪ್ಲಿಕೇಶನ್ ಇಷ್ಟ ಆಗಿದ್ರೆ ಫಟ್ ಅಂತ ಒಂದು ಲೈಕ್ ಹಾಕ್ಬಿಡಿ. ಹಾಗೆ ಹೇಳಿದ್ದಲ್ಲ ಗಿವ್ ಐತೆ, ಮರೀದ ಒಂದು ಕಮೆಂಟ್ ಹಾಕಿ. ಹಾಗೆ ಇನ್ನೇರ ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕ್ಬಿಡಿ. 100 ಲೈಕ್ಸ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ವೀಡಿಯೋದಲ್ಲಿ ಗಿವ್ಅವೇನ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗಬಿಟ್ಟು ಸಿಗಬೇಕು ಅಂತ ಹೇಳ್ತಾ ಅಲ್ಲಿವರೆಗೆ ಬಾ ಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.